दिन लो मन्मथ श्रीराम कल्याण मुगद तक्षण निन्न कल्याण ಮಾಡಿಸಬೇಕು ಅಂತಿದ್ದಲ್ಲೋ ನೀನು ಈ ಪೀಳಿದ ಮೇಲೆ ಕೂತ್ಕೊಂಡು ಚೋರ ಕಲ್ಯಾಣ ಮಾಡಿಸ್ಕೋತಾ ಇದ್ದೀಯಾ ಆ ನೀಚನಿಗೆ ಮಗನಾಗುತ್ತಿದ್ದಕ್ಕೆ ಕರ್ಮ ಅನುಭವಿಸಲೇಬೇಕು ಯಾರೋ ಇನ್ಯಾರೋ ಕಂಡೋರ ಮನೆಯಿಂದ ಸೌದೆ ತಂದು ಅದರಲ್ಲಿ ಕಾಫಿ ಮಾಡಿ ಕುಡಿತಾನಲ್ಲ ಅನಿಷ್ಟ ದುಷ್ಟ ಕಂಜೂಸ್ ಚಕ್ರವರ್ತಿ ನಿಮ್ಮಪ್ಪ ನಿಮ್ಮಪ್ಪ ನಿನ್ ನಾಮಕರಣಕ್ಕೆ 10 ರೂಪಾಯಿ ಕೊಡ್ತೀನಿ ಅಂತ ಹೇಳಿ 1 ರೂಪಾಯಿ ಕೊಟ್ಟು 9 ರೂಪಾಯಿ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾನೆ ಅಂತ ಕಂಜೂಸ್ ತಾವು ಜಿಗ್ಗೇಶ್ವರ ಮಹಾಪ್ರಭುಗಳು ಆಹಾಹಾ ಜನ್ಮ ಕೊಟ್ಟ ಮಗನಿಗೆ ಸಾಕ್ಷಾತ್ ತಂದೆಯಿಂದ ಕೇಶಮುಂಡನ ಆಹಾಹಾ ನಯನ ಮನೋಹರವಾದ ದೃಶ್ಯ ನಮ್ಮಪ್ಪ ನನಗೆ ಮಾತ್ರ ಅಲ್ಲ ನಮ್ಮ ಅಮ್ಮನಿಗೂ ತಲೆ ನುಣ್ಣು ಬೋಲ್ಬಿಡ್ತಾ ರಾಮ ರಾಮ ಮತ್ತಿನೇ ಕೂದ್ಲಿದ್ರೆ ದಿನ ಎಣ್ಣೆ ಹಚ್ಚಬೇಕಾ ಬಾಚಬೇಕಾ ಇಲ್ದಲೇ ಇರೋ ಹೂವೆಲ್ಲ ತಗೊಂಡು ಸಿಗಿಸ್ಬೇಕಾ ವೃಥಾ ಖರ್ಚು ಹಾಕ್ಬೇಕು ಅಂತ ನಾನೇ ನುಣ್ಣಗೆ ಬೋಳಿಸ್ಬಿಟ್ಟೆ ಅದಕ್ಕೆ ಮಹಾತಾಯಿ ಕಣ್ಣು ಮೂಗು ಮುಚ್ಚಿಕೊಂಡು ಕಾವೇರಿ ನದಿಯಲ್ಲಿ ಮುಳುಗಿ ಶ್ರೀರಂಗನ ಪಾದ ಸೇರ್ಕೊಂಡ್ಬಿಟ್ಲು ಅಮ್ಮ ಮುಚ್ಚಿಕೊಳ್ಳ ಬಾಯ ನಾನೇನು ಅವಳು ಕುತ್ತಿಗೆ ಹಿಡಿದು ಕಾವೇರಿ ನೀರಿಗೆ ತಳ್ಳಿದ್ದೇನೋ ಅವಳೇ ಕಾಲ್ಜಾರಿ ಧುಬುಕಂತ ನೀರಿಗೆ ಬಿದ್ದು ಪ್ರಾಣ ಬಿಟ್ಬಿಟ್ಲು ಯಾಕೋ ಅಳ್ತಿಯಾ ನಿಮ್ಮಪ್ಪ ಏನು ಹೊಗೆ ಹಾಕ್ಸ್ಕೊಂಡಿದಾನ ಮುಚ್ಚಯ್ಯ ಬಾಯಿ ನನ್ನ ಮಗನಿಗೆ ಒಂದು ಒಳ್ಳೆ ಸಂಬಂಧ ನೋಡು ಅಂತ ಹೇಳಿದೆ ಬರೀ ಇಲ್ಲದ ಮಾತಾಡ್ತೀಯ ಒಂದು ಒಳ್ಳೆ ಸಂಬಂಧ ನೋಡ ನೋಡ್ತಿದೀನಿ ನೋಡ್ತಿದೀನಿ ಮೂಲ ನಾಮದ ಮಾವ ನಾನು ಮದುವೆಯಾಗೋ ಹುಡುಗಿ ಐಶ್ವರ್ಯ ಲೈತಲ ಇಲ್ಬೇಕು ಯಾವ ತರ ನೋಡಕ್ಕೆ ತ್ರಿಪುರ ಸುಂದರಿ ತಲ ಇಲ್ಬೇಕು ತ್ರಿಪುರ ಸುಂದರಿನ ಈ ಮುಖಕ್ಕೆ ತ್ರಿಪುರ ಸುಂದರಿನು ಬೇಡ ಯಾವಳು ಬೇಡ ಹೆಣ್ಣಿಗೆ ಹಿಂದೆ ಮುಂದೆ ಆಸ್ತಿ ಇರಬೇಕು ಮನೆ ಕೆಲಸ ಮಾಡುವಷ್ಟು ಶಕ್ತಿ ಇರಬೇಕು ಗೊತ್ತಾಯ್ತಾ ಓಹೋ ಅಂದ್ರೆ ದುಡ್ಡಿರತಕ್ಕಂತ ಹೆಣ್ಣು ಮನೆ ಕೆಲಸಕ್ಕೆ ಬೇಕು ಈಗ ತಿಳ್ಕೊಂಡೆ ನನ್ನ ಜಾಡು ವರದಕ್ಷಿಣೆ ಎಷ್ಟು ಕೇಳ್ತೀರಾ ಹೆಚ್ಚಿಗೆ ಏನು ಬೇಡಪ್ಪ ನಿನ್ನ ಎಕಡ ನನ್ನ ಕಂದ ತಾಯಿ ಹೊಟ್ಟೆಯಲ್ಲಿ ಬಿದ್ದು ಆಚೆ ಬಂದು ಬೆಳೆದು ದೊಡ್ಡವನಾಗಿರೋವರೆಗೂ ಕರೆಕ್ಟ್ ಆಗಿ ಚಾಚು ತಪ್ಪದೆ ಅಕೌಂಟ್ ಬರ್ದಿಟ್ಟಿದೀನಿ ಅದಷ್ಟು ಕೊಟ್ಬಿಟ್ರೆ ಸಾಕು ಏನೊಂದು 2 ಲಕ್ಷ ರೂಪಾಯಿ ಸದ್ಯಕ್ಕೆ ಅಷ್ಟು ಅಂತ ಇಟ್ಕೊಳ್ಳಿ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಮಕ್ಕಳ ಅಂತ ಆಗ್ತಾ ಉಸುಲು ಮಾಡ್ಕೊಂಡ್ರೆ ಆಯ್ತು ಒಟ್ಟಲ್ಲಿ ನಿಮ್ಮನೆಗೆ ಹೆಣ್ಣು ಕೊಡತಕ್ಕಂಥವರು ಶ್ರೀಮಂತರಾಗಿರ್ಬೇಕು ಒಬ್ಬಳೆ ಮಗಳಿರಬೇಕು ಇರೋ ಪರೋ ಆಸ್ತಿನೆಲ್ಲ ನಿಮ್ಮ ಹೆಸರಿಗೆ ಬರೆದ್ಬಿಟ್ಟು ಕೈಯಲ್ಲಿ ಚಂಬಿಡ್ಕೊಂಡು ಗೋವಿಂದ ಗೋವಿಂದ ಅಂತ ತಿರುಪೇ ಬೆಳಗ್ ಹೋಗ್ಬೇಕು ತಾವೇನಾದ್ರೂ ಈ ಘನ ಕಾರ್ಯವನ್ನು ಮಾಡಿಕೊಟ್ಟಿದ್ದೆ ಆದ್ರೆ ಈ ಸಂಭಾವನೆ ಜೊತೆಗೆ ಹಳೆದು 9 ರೂಪಾಯಿ ಸೇರಿಸಿ ಕೊಡ್ತೀರಾ ದೇವರ್ಸಿ ನನ್ನ ಮಗನ್ರಿ ಕೊಡಲ್ಲ ಅಂದಿದ್ದು ಆದ್ರೆ 1 ರೂಪಾಯಿ ಕೊಟ್ಮೇಲೆ 9 ರೂಪಾಯಿ ಕೊಡಲ್ವಾ 9 ರೂಪಾಯಿ ಕೊಟ್ಮೇಲೆ ಸಂಭಾವನೆ ಕೊಡಲ್ವಾ ನನ್ನ ಮಗನಿಗೆ ಹೇಗೂ ಮದುವೆ ಆಗುತ್ತೆ ತಾನೆ ಅವನಿಗೆ ಮಗು ಆಗುತ್ತೆ ತಾನೆ ಆ ಮಗುನ ತೊಟ್ಟಿಗಾಗ್ತೀವಿ ತಾನೆ ಆಗ ನಾಮಕರಣಕ್ಕೆ ತಾವೇ ಬರಬೇಕು ಆಗ ಪೈ ಟು ಪೈ ಚುಕ್ತಾ ಮಾಡ್ತೀನಿ ತಾವಿನ ದಯ ಮಾಡಿಸ್ಬಹುದು ಹೀಗ ಓಡಿತಿಯಾ ನಿನಗೆ ಇದೇ ಗತಿ ಯಪ್ಪ ಅಣ್ಣ ನೋಡ್ತಿದ್ದಂಗೆ ಹೊಟ್ಟೆಲ್ ಚಂಡೆ ಬರ್ತೈತಪ್ಪ ಉಂಬಿಡ್ತೀನಿ ಮೆತ್ಕೆ ಮೆತ್ಕೆ ಕಣವ ಅಣ್ಣನ ಕಣುಗೊತ್ಕೊಂಡು ತಿನ್ಬೇಕಣವ ಅದು ದೇವ್ರಿದ್ದಂಗೆ ನೀನ್ ಇಲ್ಲಿದೆಯೇನೋ ಮಾ ತಿನ್ನೋನು ಇಲ್ಲಿದ್ದ ಇನ್ನೇನು ಅರಮನೆಗೆ ಇರಕಾಯ್ತದ ನಿನ್ನ ಅರಮನೆಯಲ್ಲಿ ಇರಿಸಿ ಭಿಕ್ಷಾಧಿಪತಿ ಆಗಿರೋ ನಿನ್ನ ಲಕ್ಷ್ಮೀಪತಿ ಮಾಡಬೇಕು ಅಂದಿದೀನಿ ಸುಮ್ಕಿರಿ ಬಿದೆ ತಿರ್ಪೇತಂತವ ತಮಾಷೆ ಬೇರೆ ನಾನು ಯಾಕೋ ನಿನ್ನ ಹತ್ರ ತಮಾಷೆ ಮಾಡ್ಲಿ ನಾನು ಹೇಳ್ದಾಗ ನೀನ್ ಕೇಳಿದ್ರೆ ನಿನ್ನ ಮಗಳು ಮದ್ವೆನೂ ಆಗುತ್ತೆ ದೊಡ್ಡ ಮನೆ ಜುಗ್ಗೈ ಸೊಸೆನೂ ಆಗ್ತಾಳೆ ಹಂಗಂತೀರ ಬಿಡಿ ಕತ್ರಿ ಯಾಕೆ ತಗೊಳ್ತಾ ಇದ್ಯಾ ನೀನ್ ಮಾಡ್ತಾ ಇರೋದು ಶೇವಿಗು ಕತ್ತಿ ತಗೋ ಕನ್ನಡಕ ಬೇರೆ ಕೇಳು ನಯನ ಮನೋಹರವಾದ ದೃಶ್ಯ ಅವತ್ತು ಅಪ್ಪ ಮಗನಿಗೆ ಕಟಿಂಗು ಇವತ್ತು ಮಗ ಅಪ್ಪನಿಗೆ ಶೇವಿಂಗು ಪರಸ್ಪರ ಸಹಕಾರ ಮನೋಭಾವನೆ ಅಂದ್ರೆ ಇದು ನನ್ನ ಮಗನಿಗೆ ಒಂದು ಹೆಣ್ಣೋಡು ಅಂತ ಹೇಳಿದ್ದಲ್ಲ ಅದ್ರ ವಿಷಯ ಏನ್ ಮಾಡ್ದೆ ಮಾಡೋದೇನು ಮಾತಾಡ್ಕೊಂಡೇ ಬಂದ್ಬಿಟ್ಟಿದೀನಿ ನಿಮ್ ಮಗನ್ನ ಬೆಳೆಸೋದಿಕ್ಕೆ ಎಷ್ಟ್ ಖರ್ಚಾಗಿದೆ ಅಂದ್ರಿ 2 ಲಕ್ಷ ಅದಕ್ಕಿಂತ ಜಾಸ್ತಿ ಕೊಡ್ತಾರಂತೆ ಆದ್ರೆ ಒಂದೇ ಒಂದು ಲೋಪ ಏನು ಕಣ್ಣಿಲ್ಲ ಹುಡುಗಿಗೆ ಕಣ್ಣಿಲ್ಲ
ನನಗೆ ತಿಪ್ಪಲ ಸುಂದಲಿನೇ ಬೇಕು. ಹೂ ಬೇಕುಪ್ಪ, ನನ್ನ ಮಾತು ಕೇಳು. ಕಣ್ಣಿದ್ರೆ ಸೀರೆ ಬೇಕು ಅಂತಾಳೆ, ಒಡವೆ ಬೇಕು ಅಂತಾಳೆ, ಹೂವ ಬೇಕು ಅಂತಾಳೆ, ಟಿವಿ ಬೇಕು ಅಂತಾಳೆ, ಸಿನಿಮಾ ಕರ್ಕೊಂಡು ಹೋಗು ಅಂತಾಳೆ, ಕಂಡಿದ್ದೆಲ್ಲ ಬೇಕು ಅಂತಾಳೆ. ನಿನ್ಗ ಯೋಚನೆನೇ ಇಲ್ವಲ್ಲ. ನೋಡು ಗಾದಿ ಮಾತು ಕೇಳಿಲ್ವಾ, ಎಂತ ಹೆಂಡತಿ ನನ್ನ ಪ್ರಾಣ ಹಿಂಡತಿ ಅಂತ. ಕಣ್ಣು ಕಾಣಿಸ್ದೆ ಇರೋದು ಹುಡುಗಿಗಲ್ಲ, ಮತ್ತೆ ಅವ್ರ ಅಪ್ಪನಿಗೆ. ಭೀಷ್ಮಾಚಾರ್ಯ, ಇನ್ನೂ ಒಳ್ಳೇದೇ ಆಯ್ತು. ಅವರ ಇಡೀ ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಒಂದ್ ಬಿಳಿ ಹಾಳೆಯಲ್ಲಿ ಬರ್ಸ್ಕೊಂಡ್ಬಿಟ್ಟು ಸಿಗ್ನೇಚರ್ ತಗೋಬಿಟ್ರೆ ಅಲ್ಲಿ ಕಾಣುತ್ತಾ ಆಕಾಶ. ಆಕಾಶ ಅದ್ರ ತುಂಬಾ ಚಪ್ರ ಹಾಕ್ಬಿಟ್ಟು, ಇದೇನಿದು ಭೂಮಿ, ಭೂಮಿ ಇದ್ರ ತುಂಬಾ ಹಸೆಮಣೆ ಹಾಸ್ಬಿಟ್ಟು, ಅರಮನೆ ಬ್ಯಾಂಡ್ ಶಾಟ್ ತರಿಸ್ಬಿಟ್ಟು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಂದ ಸಂಗೀತ ಕಚೇರಿನ ಇಟ್ಟು, ಹಾಗೆ ಜಾನಪದ ನೃತ್ಯ ಕಲಾವಿದರಿಂದ ನೃತ್ಯ ಮೇಳ ಇಟ್ಟು, ಅಷ್ಟೆಲ್ಲ ಯಾಕ್ರಿ? ನೀವು ಮಾಯಾ ಬಜಾರ್ ಪಿಕ್ಚರ್ ನೋಡಿದಿರಲ್ಲ, ಅದು ರೀಲು, ಇದು ರಿಯಲ್ಲು. ಹೋಗ್ರಿ ಕುತ್ಕೊಂಡು ಸೇವ್ ಮಾಡು. ಸ್ವಾಮಿ, ಇದೇನಿದು ಹೋಮಕುಂಡದಲ್ಲಿ ಟೀ ಕಾಯಿಸ್ತಾ ಇದೀರಲ್ಲ? ಮುಚ್ಕೊಳ್ರಿ ಬಾಯ್ನ. ಹೋಮಕುಂಡದಲ್ಲಿ ಕಾಯಿಸ್ತಾರೆ, ಇದನ್ ಕಿಚನ್ ಅಲ್ಲ ಕಾಯಿಸ್ತಾರೆ. ಸೌದೆ ಕಚ್ಚಾ ಹಾಕಿಲ್ವಾ? ನನ್ಗೆ ಹೇಳ್ಕೊಡಕ್ ಬರ್ತೀರಾ ಸ್ವಾಮಿ? ಇದೇನಿದು ಹೊಂಗೆ ಮರದ ಎಲೆ? ಆಕಾಶದಷ್ಟು ಅಗಲ ಚಪ್ರ ಅಂದ್ರಿ, ಭೂಮಿಯಷ್ಟು ಅಗಲ ಹಸೆಮಣೆ ಅಂದ್ರಿ. ಬಾಯ್ನ, ಏನದು ಆಕಾಶ? ಅದನ್ನೇ ಚಪ್ರ ಅಂತ ತಿಳ್ಕೊ. ಇದೇನಿದು ಭೂಮಿ? ಇದನ್ನೇ ಹಸೆಮಣೆ ಅಂತ ತಿಳ್ಕೊ. ಬಂಧು ಬಳಗ. ಅಯ್ಯೋ ಭೀಷ್ಮಾಚಾರ್ಯ, ಹುಟ್ಬೇಕಾದ್ರೆ ಎಷ್ಟ್ರಿ ಹುಟ್ಟಿದ್ದು? ಒಬ್ರೆ. ಸಾಯ್ಬೇಕಾದ್ರೆ ಒಬ್ರೆ. ಅಂತ ಅದ್ರಲ್ಲಿ ಬಂಧು ಬಳಗ ಎಲ್ಲ ಎಲ್ರಿ? ಪಂಚಭೂತಗಳೇ ಬಂಧು ಬಳಗ ಕಣ್ರಿ. ಹೇಳಿ ಕೇಳಿ ನಮ್ಮ ಬೀಗ ಕೂರ್ಣನ ಮಗ, ಅವನಿಗೇನಾದ್ರು ಕಾಣುತ್ತೇನ್ರಿ? ಸ್ವಾಮಿ, ಕಣ್ಣು ಕಾಣದೆ ಇದ್ರು ಕಿವಿ ಕೇಳಿಸುತ್ತಲ್ಲ. ಹೌದಾ? ಅದಕ್ಕೆ ನಿಮ್ಮನ್ ಬಿಟ್ಟಿರೋದು ಮ್ಯಾನೇಜ್ಮೆಂಟ್ ಮಾಡಿ ಅಂತ. ಹೋಮಕುಂಡದಲ್ಲೇ ಟೀ ಕಾಯಿಸೋ ಕುಡಿಯೋ ಈ ನೀಚ ಬಡ್ಡಿ ಮಗ, ನಾಳೆ ಚಿತೆ ಮೇಲೆ ಅನ್ನ ಬೇಯಿಸ್ಕೊಂಡು ತಿನ್ನಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಕೇಳಕ್ಕೆ ಇಷ್ಟು ಚೆನ್ನಾಗಿದೆ, ಇನ್ನು ಕಣ್ಣಿಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು. ಮಧುಮಗ ಪಂಚಕಲ್ಯಾಣಿ ಕುದುರೆ ಮೇಲೆ ಬರ್ತಾ ಇದ್ದಾನೆ. ನಯನ ಮನೋಹರವಾಗಿದೆ. ಅಲ್ಲೋಗಿ ಹಸೆ ಮನೆ ಮೇಲೆ ಕೂತ್ಕೋದು ಹಾಗೆ ಹಾಗೆ. ಭೀಷ್ಮಾಚಾರ್ಯ, ಹುಡುಗಿಯಲ್ಲಿ ಬರ್ತಿದ್ದಾಳೆ, ಮುತ್ತಿನ ಪಲ್ಲಕ್ಕಿಯಲ್ಲಿ ಬರ್ತಿದ್ದಾಳೆ. ನಿಧಾನ ನಿಧಾನವಾಗಿಳಿಸ್ರು ಅಮ್ಮ. ಬಲಗಾಲಿಟ್ಟು ನಿಧಾನವಾಗಿ ನಡ್ಕೊಂಡ್ ಬಂದು ಹಸೆ ಮನೆ ಮೇಲೆ ಕೂತ್ಕೊಳಮ್ಮ. ಬಾಬಾ ಲೇ, ಆ ಬೊಂಬುಗಳ ಬಿಸಾಕು. ಮುತ್ತಿನ ಪಲ್ಲಕ್ಕಿನ ಜೋಪಾನವಾಗಿ ಗೋಡೆ ಪಕ್ಕದಲ್ಲಿ ಇಡ್ರಪ್ಪ. ಅರೇಂಜ್ಮೆಂಟ್ ಎಲ್ಲ ಹೇಗಿದೆ? ಕೇಳಕ್ಕೆ ಇಷ್ಟು ಚೆನ್ನಾಗಿದೆ, ಇನ್ನು ಕಂಡಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಅಯ್ಯೋ, ಅದೊಂದು ಅದ್ಭುತ ಬಿಡಿ, ಮಾಯಾಲೋಕ. ಮದ್ವೆಗೆ ಯಾರ್ಯಾರು ಬಂದಿದ್ದಾರೆ? ಡಾಕ್ಟರ್ ರಾಜ್ಕುಮಾರ್. ಏನು ದಾರಿಬಿಡಿ ದಾರಿಬಿಡಿ ದಾರಿಬಿಡಿ, ರಾಜ್ಕುಮಾರ್ ಬಂದಿದ್ದಾರ? ನಮಸ್ಕಾರ ನಮಸ್ಕಾರ, ರಾಜ್ಕುಮಾರ್. ಅಯ್ಯೋ ವಿಷ್ಣುವರ್ಧನ್ ಬಂದ್ರು. ನಮಸ್ಕಾರ. ಅವ್ರಿಂದಲೇ ಶಂಕರ್ ರಾಘು ಬರ್ಬೇಕು. ಅವ್ರ ಅಣ್ಣ ಅನಂತ ಗೋಲ್ಮಾಲಾಗ್ಬಿಟ್ಟಿದ್ಯಲ್ಲ. ಯಜಮಾನ್ರೆ, ಅಕ್ಷತೆ ಕಾಲ್ ತಗೊಳ್ಳಿ. ಅಯ್ಯೋ ಅಯ್ಯೋ, ಏ ಭೀಷ್ಮಾಚಾರಿ, ತಟ್ಟೆ ತುಂಬಾ ಅಕ್ಷತೆ ಇದೆ, ತಾ ಹಿಡಿಗಟ್ಲೆ ಕೊಟ್ಬಿಟ್ಟಿರಾ. ಮಧ್ಯಾಹ್ನಕ್ಕೆ ಇದೇ ಚಿತ್ರಾನ್ನ. ಚಿತ್ರಾನ್ನ? ಇದನ್ನೇ ಒಲೆ ಮೇಲಿಟ್ಟು ನೀರಾಗಿ ಬೇಯಿಸಿದ್ರೆ ಚಿತ್ರಾನ್ನ. ಹೀಗ್ರೆ ತಾವು ಇದ್ರ ಮೇಲೆ ಒಂದು ಸಿಗ್ನೇಚರ್ ಹಾಕ್ಬಿಟ್ರೆ. ಈ ಖಾಲಿ ಪತ್ರದ ಮೇಲೆ ನಾ ಸಿಗ್ನೇಚರ್ ಹಾಕ್ಬೇಕಾ? ಖಾಲಿ ಪೇಪರು ನಿಮ್ಗೆ ಕಣ್ ಕಾಣುತ್ತಾ? ಓ ಕಾಣುತ್ತೆ, ಇಡೀ ಕನ್ನಡ ಚಿತ್ರರಂಗನೆ ತೋರಿಸ್ಬಿಟ್ರಲ್ಲ. ಓಸ ಡಗ, ಈ ಮದುವೆ ನಡಿ ಕೊಡುದು. ಏಯ್ ಕಟ್ ಮಾಡ ಕೊಡು ತಾಳಿನ. ಎಲ್ಲಿ ಭೀಷ್ಮಾಚಾರಿ? ಏಯ್ ದರಿದ್ರವೇ, ನನ್ನ ಮಗ 9 ರೂಪಾಯಿ ಬಾಕಿ ಕೊಡ್ಲಿಲ್ಲ ಅಂತ ಈ ರೀತಿ ಫಿಟಿಂಗ್ ಇಟ್ಟಿದ್ದಾನಾ?
ಅವನಿಗೆ ಮಾಡ್ತೀನಿ. ಏಯ್ ಏನ್ ನೋಡ್ತಾ ನಿಂತಿದ್ಯ, ನಡಿ ಆಚೆಗೆ ಬಾ ಮಗಳೇ. ಮಾಮೂಲಿ ತಿರುಪೆ ಎತ್ತೋಣ. ಹಾ ತಿರುಪೆ. ಏಯ್ ಸುಳ್ಳು ಹೇಳ್ಬೇಡ, ಇದಕ್ ಮುಂಚೆ ನೀವ್ ಏನ್ ಮಾಡ್ತಿದ್ರಿ ನಿಜ ಹೇಳು. ನಮ್ ತಾತನ ಕಾಲದಿಂದ ನಾವು ಕಮ್ಯಾಂಡ್ ಆಗಿ ತಿರುಪೇನೆ ಎತ್ತಿರೋದು. ಯೋಚನೆ ಮಾಡ್ಬೇಡಿ ಹೇಳಿ ಅಂದ್ರೆ ನಿಮ್ಗೆ ಎರಡು ಬೀದಿ ಬರ್ಕೊಡ್ತೀನಿ, ಕಂಪೌಂಡ್ ಅಲ್ಲಿ ನೀವಿಬ್ರು ತಿರುಪೆ ಎತ್ತಿ. ಈಗಲೇ ಬಾರೋ, ಮುಚ್ಕೊಳ್ಳೋ ಬಾ. ನನ್ ಮಗನ್ ಕರ್ಕೊಂಡೋಗಿ ಭಿಕ್ಷೆ ಎತ್ತಿಸ್ತಾನಂತೆ. ನೀನ್ ಕೊಡ್ಬೇಕಾಗಿರೋ 2 ಲಕ್ಷ ರೂಪಾಯಿ ತಂದು ಕೊಡ್ತಾನೆ ಇದ್ರೆ ನಿನ್ ಮಗನಿಗೆ ಕೊಡಬಾರ್ದು, ಕಷ್ಟ ಕೊಡ್ತೀನಿ. ಯೋಚನೆ ಮಾಡ್ಬೇಡಮ್ಮ, ಓವರ್ ಟೈಮ್ ಮಾಡಿ ಇನ್ನೂ 10 ಮನೆ ಜಾಸ್ತಿ ತಿರುಪೆ ಎತ್ತಿ 2 ಲಕ್ಷ ರೂಪಾಯಿ ತಗೊಂಬಂದು ನಿನ್ ಮುಖದ ಸುರಿತೀನಿ. ಬಾಲೆ ಬಾಲೆ ನನ್ನ ಸೇಲೆ ಅಪ್ಪಿಕೊಳ್ಳೆ ಅಟ್ಯಾಂಕ್ ನಕ್ಕಡ ಜನ್ಕ ನಕ್ಕಡ ಜನ್ಕ ನಕ್ಕಡ ಜನ್ಕ ಒಂದು ಪಪ್ಪಿ ಕೊಳ್ಳಲ್ವ ನನ್ನ ಅಪ್ಪಿ ಕೊಳ್ಳಲ್ವ ಒಂದು ಪಪ್ಪಿ ಕೊಳ್ಳಲ್ವ ನಮ್ಮಪ್ಪ ಒಂದು ಚೂಲು ಮಲ್ಲಿಗೆ ಹೂವ ಕಟ್ಟಿಲ್ಲ, ಬಲೀ ಬೇವಿನ ಸೊಪ್ಪು ಕಟ್ಬಿಟ್ಟವನೆ, ಪ್ರಸ್ತದ ಕೋಣೆನ ಅಣ್ಣಮ್ಮನ ದೇವಸ್ಥಾನ ಮಾಡ್ಬಿಟ್ಟವನೆ. ಇದಾದ್ಲು ಕಟ್ಟದ್ನಲ್ಲ. ಈಗ ನನ್ನ ತ್ರಿಪುಲ ಸುಂದಲಿ ಹಾಲಿನ ಗ್ಲಾಸ್ ಹಿಡ್ಕೊಂಡು ಹಾಗೆ ಬಲ್ತಲೆ 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 ನೀನ್ ಯಾಕಪ್ಪ ಬಂದ ಪ್ರಸ್ತುತ ಕೋಣೆಗೆ? ಅಪ್ಪ ಅಮ್ಮ ಯಾಲು ಬಲ್ಕೊಡ್ದು ಪಾಪ. ಮುಚ್ಚ ಬಾಯಿ, ಈ ಪ್ರಸ್ತಾನ ಹಿಡಿದ್ರೆ ತಾನೆ. ಮತ್ತಿದ್ದಲ್ಲಿ ಯಾಕೆ ಯಾಕ ನಿನ್ನ ತ್ರಿಪುರ ಸುಂದರಿಗೆ ಬಿಲ್ಡಪ್ ಕೊಡೋದಕ್ಕೆ, ಟಾರ್ಚರ್ ಮಾಡೋದಕ್ಕೆ, ಹಿಂಸೆ ಮಾಡೋದಕ್ಕೆ? ಅನ್ನ ತೋರಿಸ್ತೀನಿ, ಕೊಡ್ತೀನಿ, ತಿನ್ನೋ ಟೈಮ್ಗೆ ಕಿತ್ಕೊಂತೀನಿ, ಅದೇ ನನ್ನ ಕ್ಯಾರೆಕ್ಟರ್. ಅಪ್ಪ ಪ್ರಸ್ತಾ ಮಾಡದೆ ಹೋದ್ಲೆ ಪಾಪ ನಿನ್ ಕಣ್ಣು ಹೋಗ್ಬಿಡುತ್ತೆ. ಹೌದಾ? ವರದಕ್ಷಿಣೆ ಹಣ 2 ಲಕ್ಷ ರೂಪಾಯಿ ಇಸ್ಕಂದಲೇ ಪ್ರಸ್ತಾ ಮಾಡ್ಕೊಂಡ್ಬಿಟ್ರೆ ಇದಕ್ಕಿನ್ನ ಮಹಾಪಾಪ, ಕಾಲ್ಗೆ ಲಕ್ಕ ಹೊಡೆದ್ಬಿಡುತ್ತೆ. ಅಪ್ಪ ನನಗ್ ಪ್ರಸ್ತಾ ಮಾಡೋದಿಲ್ವಾ? ಪ್ರಸ್ತಾ ಯಾವಾಗ ಮಾಡಿಸ್ಬೇಕು ಅಂತ ನನಗೆ ಗೊತ್ತು. ಇಡೀ ಚಂಬು ಕುಡಿ ಹಾಲು. ಹೊಟ್ಟೆ ತುಂಬ ಹಾಲು ಕುಡ್ದ ಇಲ್ಲ ಬೆಳ್ಚಿಪ್ಕೊಂಡು ಮಲಕ್ಕು ಹಾಯವಾಗಿ. ಏಯ್ ನನ್ ಬೆಳ್ಳಲ್ಲ ನನ್ ಮಗನೇ, ನಿನ್ ಬೆರಳು ಹಂಗೆ ಹೆಂಗೆ? ಏನದು ಪ್ರಸ್ತ ನಿರೋಧಕ ಬಂಧನ? ತಿರುಗೋ. ತ್ರಿಪುರ ಸುಂದರಿ ನೋಡಿದ ತಕ್ಷಣನೇ ನಾಯಿ ತರ ಬಾಲ ಅಲ್ಲಾಡ್ಸ್ಕೊಂಡು ಅವಳು ಬೆನ್ನಿಂದ ಹೋಗ್ತೀಯಲ್ಲ ಹಾಗ ಹೋಗ್ದೇ ಇರ್ಲಿ ಇಂತ. ನೋಡು ವರದಕ್ಷಿಣೆ ಹಣ 2 ಲಕ್ಷ ರೂಪಾಯಿ ನನ್ನ ಕೈ ಸೇರೋವರೆಗೂ ದಿನ ರಾತ್ರಿ ನೀನ್ ಇದೇ ವರವಾಸ. ನಾಯಿ ತರ ಬಿದ್ಕೋ. ನಕ್ರ ಮತ್ಯ ನಕ್ರ ಬಿದ್ಕೋ. ಲೋ ಮನ್ಮಥರಾಯ, ಯಾಕೋ ಬಾಡಿನ ಶೇಕ್ ಮಾಡ್ತಾ ಇದ್ಯಾ? ಓ ಯಾಕೋ ಅಳ್ತೀಯಾ? ಅಯ್ಯೋ ಲಕ್ಷಣವಾಗಿ ಮದುವೆ ಆಯ್ತಲ್ಲೋ. ಮದ್ವೆ ಆಗಿದ್ದಕ್ಕೆ ಅಳ್ತಾ ಇಲ್ಲ. ಅದು ಏನಾಯ್ತು? ಮದ್ವೆ ಏನೋ ಆಯ್ತು, ಪ್ಲಸ್ ಆಗ್ಲಿಲ್ವೇ? ಯಾಕಾಗ್ಲಿಲ್ವೋ? ನಮ್ಮಪ್ಪ ನನ್ ಸೊಂಟ ಕಗ್ಗ ಕಟ್ಬಿಟ್ಟು ನಾಯಿ ಮೈಲಿನ್ ಮಲಗಿಸ್ಕೊಳ್ಳಲ್ವಾ, ಹಂಗೆ ನನ್ನ ಪಕ್ಕದಲ್ಲಿ ಮಲಗಿಸ್ಕೊಂತಾವನೆ. ಹೆಂಡತಿ ಹತ್ರ ಬಿಡದೆ ನಾಯಿ ಮರಿ ತರ ನಿನ್ನ ಪಕ್ಕದಲ್ಲಿ ಮಲಗಿಸ್ಕೊತಾ ಇದ್ದಾನಾ? ಬರೋ ಇಲ್ಲಿ ಬೇಲೆ ಮದುವೆ ಮಾಡ್ತೀಯ. ಓ ಕಿವಿತಾರ. ಆಗೋಗ್ಬಿಡುತ್ತೆ. ಹಾಲಿಗೆ ಕೆಂಪಾಗಿದೆ, ಕಣ್ಣು ಹಸರಾಗಿದೆ, ಮೈ ತಣ್ಣಗಾಗಿದೆ. ಇನ್ ಬದುಕದ್ ಕಷ್ಟ ಅಪ್ಪಯ್ಯ. ಹೋಗ್ಬಿಟ್ಟಿಯಲ್ಲ ಅಪ್ಪಯ್ಯ, ಇನ್ನ ನಾನು ಅಪ್ಪಯ್ಯ ಅಂತ ಕಲೀಲಿ. ದಾಖಲೆ ನಮ್ಮಪ್ಪ ಯಾವಾಗ ಸಾಯ್ತಾನೆ? ಚಟ್ಟ ಕಟ್ಕೋ. ಡೋಂಟ್ ಡಿಸ್ಟರ್ಬ್ ಮೀ.
ಸಾಯೋದು ನಿಮ್ಮಪ್ಪ ಅಲ್ಲ ನಾಯಿ. ನಾನು ನಾನೇ ಅಂತ ತಿಳ್ಕೊಂಡ್ಬಿಟ್ಟು ಗಾಬರಿ ಆಗ್ಬಿಟ್ಟಿದ್ದೆ. ಅಬ್ಬಾ ನನ್ ಈಗ ಸಮಾಧಾನ ಆಯ್ತು. ಕೂಡ್ಲೇ 14 ಇಂಜೆಕ್ಷನ್ ಒಟ್ಟಿಗೆ ಕೊಡ್ಲೇಬೇಕು. ಡಾಕ್ಟ್ರೇ 14 ಕಲ್ತಿದ್ರೆ 34 ಕೊಡ್ರಿ, ಯಾವ ನನ್ ಮಗ ಬೇಡ ಅಂತಾನೆ. ನಿಂಗ ನಾಯಿಗೆ ಇಂಜೆಕ್ಷನ್ ಅಂತ ಕೊಡ್ಸೋ. ರೈ ಇಂಜೆಕ್ಷನ್ ನಾಯಿಗಲ್ಲ ಮತ್ತೆ ನಿಮ್ಗೆ. ಬರೀ 14 ಇಂಜೆಕ್ಷನ್ ಮಾತ್ರ ಮಾಡಿಸ್ಕೊಳ್ಳೋದಲ್ಲ, ನಾಯಿ ನಿದ್ದೆ ಹೋಗ್ದಾಗೆ ನೋಡ್ಕೋಬೇಕು. ಅಪ್ಪಿ ತಪ್ಪಿ ನಾಯಿ ನಿದ್ರೆ ಏನಾದ್ರೂ ಹೋದ್ರೆ ಹೋದ್ರೆ ಗುಲಾಬಿ ಗುಲಾಬಿ ಏ ದತ್ತಾತ್ರೇಯ ಮಹಾರಾಜ ಕೀ ಗೋವಿಂದ ಗೋವಿಂದ ಬೀದಿ ರಾಯಿ ಪೂಜಾ ಕರಿಷೆ. ಎಲ್ಲ ಕೈ ತೊಳ್ಕೊಳ್ಳಿ ಕೈ ತೊಳ್ಕೊಳ್ಳಿ. ನೀನು ನಿದ್ರೆ ಮಾಡಿದರೆ ಅಯ್ಯಯ್ಯೋ, ನೀನು ನಿದ್ರೆ ಮಾಡಿದರೆ ಅಯ್ಯಯ್ಯೋ, ನಿನಗೆ ಚಿಕನ್ 65 ಮಟನ್ ಬಿರಿಯಾನಿ ಹಾಕ್ತೀವಿ, ಅಂದಿ ಮಾಂಸ ಹಾಕ್ತೀವಿ, ಕೈಮಾ ಉಂಡೆ ಹಾಕ್ತೀವಿ, ಬ್ರೈನ್ ಫ್ರೈ ಹಾಕ್ತೀವಿ. ಜೈ ಜೈ ನಾಯಿ 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 ಜೈ ಜೈ ನಾಯಿ. ಗುಲಾಬಿ ಗುಲಾಬಿ ಏ ಜಾಗ ಇದೆ. ಏಯ್ ಥೂ ಆ ಕಡೆ ಆ ಕಡೆ, ಇದಕ್ಕೇನ್ ಕಮ್ಮಿ ಇಲ್ಲ. ಅಯ್ಯೋ ಏಯ್ ಅಮ್ಮಂಗಿ ನನ್ ಮಗ ತಗೊಂಡ್ಬಂದು. ಏಯ್ ಕಮ್ ಆನ್ ಸೀಟ್, ಏಯ್ ಸೀಟ್ ಇಲ್ಲಿ ಸೀಟ್ ಸೀಟ್. ಅಯ್ಯ ಯಾಕೆ 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 ಸಿಟ್ಟು? ಆ ನೀನೇನು ಹೊಟ್ಟೆಗೆ ಅನ್ನ ತಿಂತೀಯೋ ಹುಲ್ ತಿಂತೀಯೋ? ನಿಜವಾಗ್ಲೂ ನೀನ್ ಇವ್ರಪ್ಪನಾ? ನನಗೂ ಅದೇ ಅನುಮಾನ. ಲಕ್ಷಣವಾಗಿ ಹೆಂಡತಿ ಜೊತೆ ಸಂಸಾರ ಮಾಡೋದಕ್ಕೆ ಬಿಡದೆ ನಾಯಿ ತರ ಕಟ್ ಹಾಕಿದ್ಯಲ್ಲ, ನಾನ್ ತಾಳಿ ಕಳ್ಸಿದ್ರೆ ನಿನ್ ಸೊಂಟಕ್ಕೆ ಹಗ್ಗ ಬಿಗ್ದಿದ್ಯಾ? ವಿಶ್ವಾಚಾರ್ಯ ಹಗ್ಗ ಬಿಗಿದಲೆ ಹಂಗೆ ಬಿಟ್ಬಿಟ್ರೆ ವರದಕ್ಷಿಣೆ ಹಣ 2 ಲಕ್ಷ ರೂಪಾಯಿ ನಿಮ್ಮ ಅಪ್ಪನ ಕೊಡ್ತಾನೆ. ಓಹೋ, ನಿನಗೆ ಹಣ ತಾನೇ ಬೇಕು. ವೇಟ್ ಲಕ್ಷ್ಮೀಪತಿ. ನೆನ್ನೆ ಮೊನ್ನೆ ಭಿಕ್ಷೆ ಬಿಡ್ತಾ ಇದ್ದಿದ್ ತಿರ್ಪೆ ನನ್ ಮಕ್ಳೆಲ್ಲ ಲಕ್ಷ್ಮೀ ಪೋತಿ ಹೆಂಗ ಆಗ್ಬಿಟ್ರು? ಡೋಂಟ್ ಟಾಕ್ ರಬಿಸ್, ಇಂಗ್ಲಿಷ್ ಬೇರೆ ಕೇಳು. ಶಟ್ ಅಪ್. ಅವತ್ತೇನಂದೆ ನೀನು? ಕಮ್ ವಿತ್ ಮನಿ. ಇವತ್ತು ಕಮ್ಸ್ ವಿತ್ ಬ್ಯಾಗ್ಸ್ ಮನಿ. ಕಮ್ಸ್ ವಿತ್ ಬ್ಯಾಗ್ಸ್ ಮನಿ. ಯಾ ಚಿಂಗ್ ಚಾಂಗ್ ಸುರಿ ರಾವ್. ಆ ಯು 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 ಸರಪಾ ಲಕ್ಷ್ಮಿ ತಾಯಿ. ಏ ತಿರ್ಪೆ ಆಯ್ಕೋ, ಸಾಕಷ್ಟಿದ್ರೆ ಎಣಿಸ್ಕೋ. ಎಣಿಸ್ಕೊಳ್ತೀನಯ್ಯ, ಪ್ರತಿಯೊಂದಕ್ಕೂ ಲೆಕ್ಕ ಇರ್ಬೇಕು, ಲೆಕ್ಕ ಇಲ್ಲಾದ್ರೆ ದುಃಖ. ಇದೇನಿದು ನೋಟೆಲ್ಲ ಅಳಸ್ಲು ಪಳಸ್ಲು ತಿರ್ಪೆ ವಾಸನೆ ಬರ್ತಾ ಇದೆ, ಏನಾದ್ರೂ ದುಡ್ಡು ದುಡ್ಡೆ. ಅಯ್ಯೋ ಲಕ್ಷ್ಮೀ ನನ್ನಪ್ಪ. ಎಂತ ಐಸಿರಿ ಕಂಡೇ ಆದಿಲಕ್ಷ್ಮಿಯೋ. ಅಯ್ಯೋ 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 ಅಯ್ಯೋ, ನನ್ನ ದುಡ್ಡು ನನ್ನ ದುಡ್ಡು. ಆ ದುಡ್ಡೇ ಇದು? ಏಯ್ ಇದೆಲ್ಲ ಕಡೆಯ ನನ್ ದುಡ್ಡೆಲ್ಲಿ? ಅರೆ ಆ ದುಡ್ಡೇ ಇದು. ಈ ದುಡ್ಡು ಸರಿ ಕಡೆಯ, ನನ್ ದುಡ್ಡು ಇದ್ರಲ್ಲಿ ಇತ್ತಲ್ಲ ಅದೆಲ್ಲಿ? ಅಯ್ಯೋ ಅದ್ರಲ್ಲಿ ದುಡ್ಡೇ ಇದು. ಅರ್ಥವಾಗ್ಲಿಲ್ವೇನೋ ಮೂರ್ಖ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತ ಹಿರಿಯರು ಹೇಳಿದ್ದಾರೆ, ನಾನು ಹೇಳ್ತಾ ಇದ್ದೀನಿ 1,000 ಸುಳ್ಳು ಹೇಳಿ ಒಂದು ಪ್ರಸ್ತಾವ ಮಾಡಬೇಕು ಅಂತ. ಏಯ್ ನಿನ್ನಂತ ನೀಚನಿಗೆ ಬುದ್ಧಿ ಕಲ್ಸಕ್ಕೋಸ್ಕರ ನಿನ್ನ ಮನೆಯಲ್ಲೇ ನಿನ್ನ ಮಗನ ಕೈಯಲ್ಲೇ ನಿನ್ನ ಬೀರೊಳಗಿದ್ದ ನಿನ್ನ ಹಣಾನೇ ಕದ್ದು ವರದಕ್ಷಿಣೆ ಅಂತ ನಿನ್ನ ಮುಖದ ಮೇಲೆ ಸುರಿದು ಡೇನಲ್ಲೇ ಫಸ್ಟ್ ನೈಟ್ ಏರ್ಪಾಡು ಮಾಡಿದೀನಿ ನಿನ್ನ ಮಗನಿಗೆ. ಅಯ್ಯೋ 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 ಬೋಸ ಬೋಸ ಫಸ್ಟ್ ನೈಟ್ ಕುಡ್ದು